ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಮನೆ ಮನೆ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಜಯನಗರ ಪದ್ಮನಾಭನಗರ ಕ್ಷೇತ್ರದ ಸುತ್ತಮುತ್ತ ಪ್ರಚಾರವನ್ನ ಶುರು ಮಾಡಿರುವಂತದ್ದು, ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ತೇಜಸ್ವಿ ಸೂರ್ಯ. ಪ್ರಚಾರದ ನಡುವೆ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ. ಸುಳ್ಳು ಆರೋಪವನ್ನ ಮಾಡುವುದು ಕಾಂಗ್ರೆಸ್ನ ನಿತ್ಯದ ಚಾಳಿಯಾಗಿದೆ. ಸತ್ಯವನ್ನ ಮರೆಮಾಚುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅಮಿತ್ ಶಾ ರಾಜ್ಯ ಭೇಟಿಯಿಂದ ಹೊಸ ಶಕ್ತಿ ಸೃಷ್ಟಿಯಾಗತ್ತೆ. ಬೆಂಗಳೂರು ದಕ್ಷಿಣದಲ್ಲಿ ಹಿಂದಿಗಿಂತಲೂ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಅಂತ ತೇಜಸ್ವಿ ಸೂರ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, 4ನೇ ತಾರೀಕು ನಾಡಿದ್ದು ನಮ್ಮ ಜಯನಗರದ ಮಯ್ಯಾಸ್ ಎದುರುಗಡೆ ಇರುವಂಥ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ 9:30 ಪೂಜೆ ಸಲ್ಲಿಸಿ ಸಾವಿರಾರು ಜನ ಕಾರ್ಯಕರ್ತರು ಬೆಂಬಲಿಗರ ಜೊತೆಗೆ ನಾಮಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಮಗೆ 100ಕ್ಕೂ ವಿಶ್ವಾಸ ಇದೆ. ಈ ಸತಿ ಹೋದ ಬಾರಿ ಎಷ್ಟು ಬಹುಮತ ಬಂದಿತ್ತು ಅದಕ್ಕಿಂತ ದೊಡ್ಡ ಬಹುಮತದಿಂದ ಜನ ಈ ಸತಿ ಆಶೀರ್ವಾದ ಮಾಡ್ತಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥದ್ದು ಒಂದು ಪ್ರಾಮಾಣಿಕ ಬಯಕೆ ಇವತ್ತು ದೇಶದ ಎಲ್ಲ ಕಡೆ ಇದೆ. ಬೆಂಗಳೂರು ದಕ್ಷಿಣದಲ್ಲೂ ಕೂಡ ದೊಡ್ಡ ಬಹುಮತದಿಂದ BJPಯಲ್ಲಿ ಗೆಲ್ಲತ್ತೆ ಅನ್ನುವಂಥ ವಿಶ್ವಾಸ ಇದೆ. ಬರೀ ಸುಳ್ಳು ಆರೋಪ ಮಾಡೋದೇ ಈಗ ಕಾಂಗ್ರೆಸ್ನವರದ್ದು ದಿನನಿತ್ಯದ ಚಾಳಿಯಾಗಿದೆ. 100 ಜನಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಸ್ಕೀಮ್ನಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ತಾರೆ. ನಾನೇ ಇವಾಗ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಒಂದು ವಾರದ ಹಿಂದೆ ಅದನ್ನೆಲ್ಲ ಜಾಗಗಳನ್ನೆಲ್ಲ ನೋಡ್ಕೊಂಡು ಬಂದು ಮನೆಗಳನ್ನು ಹ್ಯಾಂಡ್ ಓವರ್ ಕೂಡ ಮಾಡಿ. ಬರೀ ನನ್ನ ಲೋಕಸಭಾ ಕ್ಷೇತ್ರದ ಒಂದರಲ್ಲೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಯೋಜನೆ ಅಡಿಯಲ್ಲಿ 14,000 ಮನೆ ಸ್ಯಾಂಕ್ಷನ್ ಆಗಿದೆ, 4,500 ಮನೆ ಕನ್ಸ್ಟ್ರಕ್ಷನ್ ಆಗಿ ಹ್ಯಾಂಡ್ ಓವರ್ ಆಗಿದೆ. ಆದರೆ ಇದು ಯಾವುದನ್ನು ಕೂಡ ಸತ್ಯನ ಮರೆಮಾಚುವಂಥ ಪ್ರಯತ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮೋದಿಯವರು ಬಂದಮೇಲೆ ನಮಗೆ ಗ್ಯಾಸ್ ಸಿಕ್ತು, ಮೋದಿಯವರು ಬಂದಮೇಲೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ, ಮೋದಿಯವರು ಬಂದಮೇಲೆ ಫಸ್ಟ್ ಟೈಮ್ ನಮಗೆ ನಲ್ಲಿಯಲ್ಲಿ ನೀರು ಬಂತು, ಮೋದಿಯವರು ಬಂದಮೇಲೆ ಫಸ್ಟ್ ಟೈಮ್ ನಮಗೆ LED ಬಲ್ಬ್ ಮನೆಗೆ ಸಿಕ್ತು, ಮೋದಿಯವರು ಬಂದಮೇಲೆ ನಮಗೆ ಆಯುಷ್ಮಾನ್ ಭಾರತಲ್ಲಿ ಕಾರ್ಡ್ ಹೆಲ್ತ್ ಇನ್ಶೂರೆನ್ಸ್ ಸಿಕ್ತು. ಈ ಥರ ಇರುವಂಥ ಜನ 26ನೇ ತಾರೀಕು 28 ಲೋಕಸಭಾ ಕ್ಷೇತ್ರದಲ್ಲಿ 100,000 ಓಟ್ಗಳ ಅಂತರದಲ್ಲಿ BJPನ ಗೆಲ್ಲಿಸ್ತಾರೆ. ಅಮಿತ್ ಶಾ ಅವರು ಇಡೀ ದೇಶ ಇವತ್ತು ಮಾತಾಡ್ತಾ ಇದೆ. ಅಮಿತ್ ಶಾ ಅವರು ಬಂದು ಒಂದು ಚುನಾವಣಾ ರಣತಂತ್ರ ಮಾಡಿದ್ರು ಅಂತಂದರೆ, ಕ್ಯಾಂಪೇನ್ನ ಯೋಜನೆ ಮಾಡಿದ್ರು ಅಂತಂದರೆ, ಅಲ್ಲಿ BJP ಯಾವ ಕಾರಣಕ್ಕೂ ಸೋಲಲ್ಲ ಅನ್ನುವಂಥ ಒಂದು ರೆಪ್ಯುಟೇಷನ್ ಅಮಿತ್ ಶಾ ಅವರಿಗೆ ಕೊಟ್ಟರು. ಅಮಿತ್ ಶಾ ಅವರ ವ್ಯಕ್ತಿತ್ವನೇ ಹೇಗೆ ಅಂದರೆ, ಸವಾಲನ್ನು ಡೈರೆಕ್ಟಾಗಿ ಎದುರಿಸಿ ಅದನ್ನು ಮುನ್ನುಗ್ಗುವಂಥದ್ದೇ ಅವರ ವ್ಯಕ್ತಿತ್ವ. ಇಡೀ ಕರ್ನಾಟಕದಲ್ಲಿ ಇವತ್ತು ಭಾಳ ಕುತೂಹಲ ಗಳಿಸಿರುವಂಥ ಜನರು ಮಾತಾಗಿರುವಂಥ ಕ್ಷೇತ್ರ ಅಂದರೆ ಬೆಂಗಳೂರು ರೂರಲ್ ಗ್ರಾಮಾಂತರ. ನೀವು ಕಂಟಿನ್ಯೂ ಮಾಡಿದ್ರೆ ಸ್ಮೃತಿ ಮಂದಾನ ಜೊತೆಗೆಲ್ಲ ಆಡ್ಬಿಡ್ಬೋದಿತ್ತು. ತುಂಬಾ ಇಷ್ಟ ಆಯ್ತು. ಹೇಗಿದ್ದೀರಾ ಎಲ್ಲ? ನಿಮ್ಮ ಟೀಮ್ ಎಲ್ಲ ನಮಸ್ತೆ ಸರ್. ಖಂಡಿತ ಸರ್, ಒಂದು 35 ಮೆಂಬರ್ಸ್ ಇದೆ. ಇದು ಕ್ಲಬ್ ಸರ್, ರಿಜಿಸ್ಟರ್ಡ್ ಕ್ಲಬ್ ಇದೆ. ಸರ್ ಇಲ್ಲಿ ಫ್ಯೂಚರ್
ಮಾಡಿದ್ದೀವಿ. ಅದೇ ಒಂದು ಟೋಲ್ ಚೆನ್ನಾಗಿತ್ತಲ್ಲ, ಅಡುಗೆನೂ ನಾವು ಮನೇಲಿ ಮಾಡಬೇಕು.